ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಜೊತೆ ಗಂಟು ಮೂಟೆ ಫಿಲಮ್ ಟೀಮ್ ಇದೆ. ಗಂಟು ಮೂಟೆ ಅಂದ್ರೆ ಗೊತ್ತಲ್ಲ, ಅದೇ ಹೀರೋ ನೋಡಕ್ ಸ್ವಲ್ಪ ಸಲ್ಮಾನ್ ಖಾನ್ ತರ ಇದಾರಲ್ಲ, ಅದೇ ಫಿಲಮ್. ಮಧು ನೋಡಕ್ ಸ್ವಲ್ಪ ಸಲ್ಮಾನ್ ಖಾನ್ ತರ ಇಲ್ವಾ? ಹೌದು ಕಡೆ, ಒಂದು ಆ್ಯಂಗಲ್ ಅಲ್ಲಿ. ಯಾವ ಆ್ಯಂಗಲ್ ಅಲ್ಲಿ? ಸೊ ಹಾಯ್, ನಿಮಗೆ ಇವ್ರು ಸಲ್ಮಾನ್ ಖಾನ್ ತರ ಕಾಣಿಸ್ತಾ ಇದಾರ? ಸ್ವಲ್ಪ ವೆಲ್ಕಮ್ ಟು ದ ಶೋ. ಸಲ್ಮಾನ್ ಖಾನ್ ತರ ಇದೀರೋ ಇಲ್ವೋ ಗೊತ್ತಿಲ್ಲ, ಚೆನ್ನಾಗಿದ್ದೀರೋ. ಹಾಯ್, ನೀವು ಅಷ್ಟೇ. ನಿಮ್ಮ ಜೋಡಿನಂತೂ ಇವಾಗ ತುಂಬ ಜನ ಇಷ್ಟಪಡ್ತಿದ್ದಾರೆ. ನಾನು ಮೀಟ್ ಮಾಡಿದವ್ರಿಗೆಲ್ಲರಿಗೂ ಟ್ರೈಲರ್ ತುಂಬ ಇಷ್ಟ ಆಗಿದೆ, ತುಂಬ ಚೆನ್ನಾಗಿದೆ ಟ್ರೈಲರ್. ಪರ್ಸ್ನಲಿ ನನಗೂ ಸಖತ್ ಇಷ್ಟ ಆಯಿತು. ಸೊ ನಿಮ್ಗೆ ಹೇಗೆ ಅನಿಸ್ತಿದೆ ಇವಾಗ ರೆಸ್ಪಾನ್ಸ್ ನೋಡಿ? ಮನೇಲೆಲ್ಲ ಹೆಂಗಿದೆ ರೆಸ್ಪಾನ್ಸ್? ನಿಮ್ಮ ಮನೇಲಿ ಕೇಳ್ಬೇಕು ನಾನು. ನಿಮ್ಮ ತಂದೆ ಅವ್ರು ಏನ್ ಹೇಳ್ತಿದ್ದಾರೆ ಫಿಲಮ್ ಟ್ರೈಲರ್ ನೋಡಿ? ನಮ್ಮ ತಂದೆ ನನ್ನ ಜೊತೆ ಜಾಸ್ತಿ ಮಾತಾಡಿಲ್ಲ, ಜಾಸ್ತಿ ಇದ್ರ ಬಗ್ಗೆ ಮಾತಾಡ್ತಿದ್ರೆ ನಮ್ಮ ಅಕ್ಕನ ಜೊತೆನೆ. ಅವ್ರ ಜೊತೆ ಲಾಂಗ್ ಕಾನ್ವರ್ಸೇಷನ್ ಮಾಡ್ತಾರೆ, ಎಷ್ಟು ಹೆಮ್ಮೆ ಇದೆ ಅಂತ. ನಾನು ಡೈರೆಕ್ಟ್ ಆಗಿ ಏನು ಹೇಳಿಲ್ಲ. ಮೊದ್ಲಿಗೂ ಅಪ್ಪಂಗೆ ಅಷ್ಟೊಂದು ಆಸಕ್ತಿ ಇಲ್ಲ ನಮ್ಮ ಸಿನಿಮಾ ಎಲ್ಲ ಮಾಡೋದು. ಆದ್ರೆ ಅವ್ರ ರೂಪನ ಮೀಟ್ ಮಾಡಾದ್ಮೇಲೆ ಅವ್ರಿಗೆ. ಸೊ ನಿಮ್ಮಿಬ್ಬರದ್ದು ಇದು ಫಸ್ಟ್ ಫಿಲಮ್ ಅಂತ ಗೊತ್ತಾಯ್ತು. ಸೊ ಈ ಸೆಲೆಕ್ಷನ್ ಪ್ರಾಸೆಸ್ ಹೆಂಗಿತ್ತು? ಹೆಂಗೆ ಸೆಲೆಕ್ಟ್ ಆದ್ರಿ ನೀವು ಈ ಮೂವಿಗೆ? ನಿಮ್ಮ ಓಕೆ, ಒನ್ ಬೈ ಒನ್ ನೀವು ಫಸ್ಟ್. ಆಡಿಷನ್ ಮೂಲಕನೇ ಆಗಿತ್ತು, ಬಿಕಾಸ್ ನಮ್ಮ ಮೇಡಮ್ ನಮಗೆ ಫ್ಯಾಕಲ್ಟಿ ಆಗಿ ಬಂದಿದ್ರು. ಓಕೆ, ನಾನು ಸ್ಟೂಡೆಂಟ್. ಓಕೆ, ಸೊ ಅಲ್ಲಿ ನೋಡಿ ಹೋಗಿದ್ರು, ಅಲ್ಲೇ ಒಂದು ಸ್ಪಾರ್ಕ್ ಆಗಿದೆ, ಒಂದು ಲುಕ್ ಕೊಟ್ಟಿದ್ರಿ. ಅವ್ರು ಕೊಟ್ಟಿದ್ರು. ಸೊ ಅದಾದ್ಮೇಲೆ ಮತ್ತೆ ಕರೆದ್ರು, ಇದೇ ಒಂದು ಸಿನಿಮಾ ಮಾಡಬೇಕು ಅಂತ ಹೇಳಿ. ಆಡಿಷನ್ ಪ್ರೊಸೆಸ್ ನಡೀತು ತುಂಬ ಟೈಮು. ಅದಾದ್ಮೇಲೆ ಇವ್ರ ಜೊತೆಗೆ ಲಾಸ್ಟ್ ಇಯರ್ಸ್ ಅಲ್ಲಿ ಇತ್ತು. ಓಕೆ, ನಿಮ್ದು ಯಾವ ಥರ ಆಯಿತು ಸೆಲೆಕ್ಷನ್ ಪ್ರಾಸೆಸ್? ನಾನು ನಾಟಕ ಮಾಡ್ತೀನಿ. ಓಕೆ, ನಾನು ಬಾಯ್ ಮೀಸ್ ಅಂಡ್ ಟೋಸ್ ಅಂತ ಗಿರೀಶ್ ಕಾರ್ನಾಡ್ ಮಾಡ್ತಾ ಇತ್ತು. ಓಕೆ, ರೂಪ ಅದನ್ನ ನೋಡಕ್ ಬಂದಿದ್ರು. ನಮಗೆ ರೂಪಂಗೆ ಪರಿಚಯ ಇಲ್ಲ, ಅವರು ಸುಮ್ಮನೆ ನಾಟಕ ನೋಡಕ್ ಬಂದಿದ್ರು. ಆ ನಾಟಕದಲ್ಲಿ ನನಗೆ 35 ವರ್ಷ ಪಾತ್ರ ಬಜಾರಿ ನಾನು. ಓಕೆ, ಅದನ್ನ ನೋಡಿ ಅವ್ರಿಗೆ ಇಷ್ಟ ಆಗಿದೆ. ನಿನ್ನ ಟೈಮಿಂಗ್ ಎಲ್ಲ ಸಕ್ಕತ್ ಆಗಿತ್ತು. ನಾನು ಹೈಸ್ಕೂಲ್ ಸಿನಿಮಾ ಬರ್ತಿದ್ದೀನಿ, ಸೀನಿಯರ್ ಪ್ರೊಟಾಗನಿಸ್ಟ್, ನಿಂಗೆ ಇಂಟ್ರೆಸ್ಟ್ ಇದೆಯಾ ಅಂತ ಕೇಳಿದ್ರು. ಫುಲ್ ಖುಷಿ ಖುಷಿ. ನಾನು ಮೊದಲೇ ಡಿಸೈಡ್ ಮಾಡಿದ್ದೆ ನಾನು ಸಿನಿಮಾ ಮಾಡಲ್ಲ ಅಂತ. ನಿಮಗೆ ಗೊತ್ತಿದೆ ನಾನು ಹೀರೋ ಮೇನ್, ಯಾವ ಸಿನಿಮಾ ಹುಡುಗಿ ನಡ್ಕೊಂಡಿರಲ್ಲ. ಸೊ ನಾನು ಫಸ್ಟ್ ಫೀಮೇಲ್ ಪ್ರೊಟಾಗನಿಸ್ಟ್ ಅಂದಿದ್ದು. ಅದರಲ್ಲೂ ನಾನು ಆ ನಾಟಕದಲ್ಲಿ ನೋಡಿ ಅವರು ಆಡಿಷನ್ ಕರೀತಾ ಇದ್ದಾರೆ. ನಾನು ಹೋಗ್ಲೇಬೇಕು ಅಂತ ಇತ್ತು. ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಅವ್ರೇನು ಸಿನಿಮಾ ಬಗ್ಗೆ ಹೇಳಿಲ್ಲ, ಬರೀ ಸುಮ್ಮನೆ ನಮ್ಮಿಬ್ಬರೇ ಮಾತಾಯ್ತು. ಆ್ಯಂಡ್ ಐ ನ್ಯೂ ಫಾರ್ ಶೋರ್ ನಾವು ಅವ್ರ ಜೊತೆ ಕೆಲಸ ಮಾಡಲೇಬೇಕು ಅಂತ. ಬಿಕಾಸ್ ಇಟ್ಸ್ ವೆರಿ ಬ್ರೈಟ್, ಅವ್ರ ಐಡಿಯಾಸ್ ತುಂಬ ಫ್ರೆಶ್, ತುಂಬ ರಿಯಲ್, ಯಾವುದೇ ಶೋಕಿ ಇಲ್ಲ. ಓಕೆ, ಸೊ ಶೂಟಿಂಗ್ ಎಕ್ಸ್ಪೀರಿಯೆನ್ಸ್ ಎಲ್ಲ ಹೆಂಗಿತ್ತು? ನನಗೆ ಗೊತ್ತಾಯಿತು, ಎಲ್ಲರಿಗೂ ಗೊತ್ತಾಗಲಿ ಅಂತ ಕೇಳ್ತೀರಿ, ನೀವು ಯಾವ ಇಯರಲ್ಲಿ ಬಾರ್ನ್ ಆಗಿರೋದು? ದಿಸ್ ಮೂವಿ ಇಸ್ ಬೇಸ್ಡ್ ಆನ್ 90s. ಸೊ ನೀವು ಯಾವಾಗ ಹುಟ್ಟಿದ್ದು? ಯಾವಾಗ? 95. ಓಕೆ, ಸೊ ಈ ಮೂವಿ ನಡೆಯುವಾಗ ನೀವಿನ್ನೂ ಹುಟ್ಟೇ ಇರಲಿಲ್ಲ ಒಂದು ರೀತಿ ಯೋಚನೆ ಮಾಡಿದ್ರೆ. ನಾವು ಬೋರ್ಡ್ ಮೇಲೆಲ್ಲ ಬರೀತಾ ಇದ್ವಿ, ಡೇಟ್ಸ್ ಬರೀತಾ ಇದ್ದೆಲ್ಲ ಇದೆ. ಫಸ್ಟ್ 18 ಡೇಸ್ ಸ್ಕೂಲ್ ಅಲ್ಲೇ ಶೂಟಿಂಗ್ ಆಗಿದ್ದು. ದಿನ ನಾವೇ ಡೇಟ್ಸ್ ಬರೆಯೋದು, ನಾಟ್ ಆಫ್ ದ ಡೇ ಬರೆಯೋದು. 91 ಅಂತ ಬರೀತಾ ಇದ್ರು, 93 ಅಂತ ಬರೀತಾ ಇದ್ರು, ಯಾವ್ದಪ್ಪ ಡೇಟ್. ಸೊ ಹೆಂಗ ಅನ್ಸ್ತು ನಿಮ್ಗೆ? ಆಕ್ಚುಲಿ ಇದೊಂಥರ ಟೈಮ್ ಟ್ರಾವೆಲ್ ಅಂತಾನೆ ಹೇಳ್ಬೋದು. ಟೈಮ್ ಟ್ರಾವೆಲ್ ಮಾಡಿಕೊಂಡು ನಿಮ್ಗೆ ಟು ಲಿವ್ ಇನ್ ದೋಸ್ 90s ಗೋಲ್ಡನ್ ಡೇಸ್, ಹೆಂಗ ಅನ್ಸ್ತು? ಏನ್ ಡಿಫ್ರೆನ್ಸ್ ಅನ್ಸ್ತು ನಿಮ್ಗೆ? ಏನ್ ಡಿಫ್ರೆಂಟ್ ಇದೆ ಇವಾಗ್ಲಿಗು ಅವಾಗ್ಲಿಗು? ಇವಾಗ ಫ್ರೇಮ್ ಇಟ್ರೇ ಡಿಫ್ರೆಂಟ್ ಆಗಿರೋದು ನಿಮ್ಗೆ ಎಲಿಮೆಂಟ್ಸ್ ಎಲ್ಲ. ಆ 90s ಫ್ರೇಮ್ ಡಿಫ್ರೆಂಟ್, ವೆಹಿಕಲ್ ತೋರಿಸ್ಬೇಕಂತ ಹೇಳಿದ್ರು ಡಿಫ್ರೆಂಟ್ ಆಗಿರುತ್ತೆ. ಒಂದು ಏನೋ ಒಂದು ಫ್ರೇಮ್ ಇಡ್ಬೇಕಂದ್ರೆ ಕಾನ್ಶಿಯಸ್ಲಿ, ಅಲ್ಲಿ ಯಾವ್ದು ಪೋಸ್ಟರ್ ಕಾಣುತ್ತೆ ನೋಡೋ, ಟವರ್ ಇದೆ ನೋಡು, ಮೆಟ್ರೋ ಇಟ್ರ ಕಾಣಿಸ್ಬಿಟ್ರೆ ಕಷ್ಟ ಅಂತ. ಸೊ ಒಂದು ಖುಷಿ ಆಗುತ್ತೆ, ಯಾಕಂದ್ರೆ 95 ಒಂದು 2001-2 ಇಂದ ಒಂದು ಸ್ವಲ್ಪ ನಮಗೆ ಗೊತ್ತಾಗ್ತಾ ಬಂದಿತ್ತು ಅಂದ್ರೆ ಇಲ್ಲಿ ಇದೀವಿ ಗೊತ್ತಾಗುತ್ತೆ ಅಂತ. ಅದಕ್ಕಿಂತ ಹಿಂದಿನ ಗೊತ್ತಿರಲಿಲ್ಲ.
ಅದನ್ನ ನೋಡ್ಬೇಕನ್ನೋ ಆಸೆ ಇವಾಗ ಬರೀ ಸೆಲ್ಫೋನು ಅಂತೇಳಿ. ಸೊ ಈ ಸಿನಿಮಾ ಖುಷಿ. ಸೊ ಓಕೆ, ಟೆಕ್ನಿಕಲ್ ಬಗ್ಗೆ ಯೋಚನೆ ಮಾಡ್ತಾ ಇರ್ಲಿಲ್ಲ. ನನ್ಗೆ ನಂಗೆ ರೋಲ್ ಕೊಟ್ಟಿದಾರ, ಸೀನ್ ಹೇಳಿದಾರ, ಸ್ಕ್ರಿಪ್ಟ್ ಕೊಟ್ಟಿದಾರ, ನಂದು ಅಷ್ಟೇ ಆಯ್ತು. ಇವರೆಲ್ಲ ಜೊತೆ ಮಾತಾಡ್ಕೊಂಡು ಹರಟೆ ಮಾಡ್ಕೊಂಡು ಕೂತ್ಕೊಟ್ಟಿದ್ದೆ, ಸೀನ್ ಇನ್ನೇನು ರೆಡಿ ಆಗಿದೆ ಅನ್ನೋ. ಸೊ ನನಗೆ 90s ಇದ್ದೀವಿ ಅಂತ ಅನಿಸ್ತಾನೆ ಇರಲಿಲ್ಲ. ಎನ್ವೈರ್ಮೆಂಟ್ ಸಕ್ಕದಾಗಿತ್ತು, ರೋಡ್ಸ್ ಖಾಲಿ ಖಾಲಿ ಇತ್ತು, ಮಳೆ ಬಂದು ನಿಂತು ಆಗ್ತಿತ್ತು ಆ ಟೈಮಲ್ಲಿ, ಶೂಟಿಂಗ್ ಟೈಮಲ್ಲಿ. ನಾನು ಸ್ಕೂಲಲ್ಲೇ ಇದ್ದೀನಿ, ನಾನು ನನಗೆ ಆ ಥರ ಪ್ರಿಪ್ರೇಷನ್. ಓಕೆ, ಪ್ರೇಮ ಹುಟ್ಟೋ ವೇಳೆ ಒಂಟಿತನಾನು ಹುಟ್ಟತಂತೆ, ಜೀವ ಹುಟ್ಟೋ ವೇಳೆ ಸಾವು ಕೂಡ ಹುಟ್ಟತಂತೆ, ಗಂಟು ಮುಟ್ಟೆ ಕಟ್ಟೋ ವೇಳೆ ಮನಸ್ಸು ಬೆತ್ತಲೆ ಆಗತ್ತಂತೆ. ಸೊ ಇದು ಮೇಜರ್ ಪಾರ್ಟ್ ಸ್ಕೂಲಲ್ಲೇ ಶೂಟ್ ಆಗಿರೋದ ಈ ಮೂವಿಯಲ್ಲಿ? ಓಕೆ, ಸೊ ಯಾವ ಸ್ಕೂಲಲ್ಲಿ ಶೂಟ್ ಮಾಡಿರೋದು, ಯಾವ ಊರಲ್ಲಿ? ಬೆಂಗಳೂರಲ್ಲೇ, ಯಾವ ಸ್ಕೂಲ್ ಮೋಸ್ಟ್ಲಿ ನಾವು ಹೇಳೋಂಗಿಲ್ಲ. ಓಕೆ ಫೈನ್. ಆ ಸ್ಕೂಲ್ ನೋಡಿದ್ರೆ ಗೊತ್ತಾಗುತ್ತೆ. ಆ ಸ್ಕೂಲ್ ನೋಡಿದ್ರೆ ಗೊತ್ತಾಗುತ್ತೆ. ಇವಲ್ಲಿ ವಾಲಿಬಾಲ್ ಮ್ಯಾಚ್ ಆಡಕ್ಕೆ ಹೋಗಿರ್ಬೋದು, ಖೋಖೋ ಆಡಕ್ಕೆ ಹೋಗಿರ್ಬೋದು. ಓಕೆ, ನೀವೇನೇನು ಆಟ ಆಡಿದ್ರಿ ಅಲ್ಲಿ ಶೂಟಿಂಗ್ ಟೈಮಲ್ಲಿ? ಇವನು ಕ್ರಿಕೆಟ್ ಆಡಿಬಿಟ್ಟು ವಿಂಡೋ ಮುಟ್ಟಾಗ್ದ ಸ್ಕೂಲ್, ನಾವೆಲ್ಲರೂ ಖೋಖೋ ಆಡ್ತೀವಿ. ಆಕ್ಚುಲಿ ಇವ್ರು ಖೋಖೋ ಆಡ್ತಿದ್ರು, ನಾವು ಸುಮ್ಮನೆ ಸಾರಿ ಗಿರಿ ಕೇಳಿದ್ರ ಅಥವಾ ಸ್ಕೂಲ್ ಡೇಸ್ ಥರ ಹಂಗೆ ಕದ್ದು ಏನು ನಂಗೆ ಗೊತ್ತಿಲ್ಲಪ್ಪ ಅಂತ ಮಾಡಕ್ಕೆ ಡೈರೆಕ್ಟ್ರು ಬಿಡ್ಬೇಕಲ್ಲ. ಅಯ್ಯೋ, ಫಸ್ಟ್ ತಗೋಬಂದು ರೀಪ್ಲೇಸ್ ಆಗೋ ತನಕನು. ಓಕೆ, ಹಂಗೆ ಆಮೇಲೆ ಮತ್ತೆ ಕ್ರಿಕೆಟ್ ಆಡಕ್ಕೆ ಬಿಟ್ರ ಅಥವಾ ಹಿಂಗೆ? ಸೊ ಫಿಲಮ್ ಇನ್ನು ಸ್ವಲ್ಪ ದಿವಸದಲ್ಲೇ ರಿಲೀಸ್ ಆಗ್ತಿದೆ, ಟು ಬಿ ಎಕ್ಸಾಕ್ಟ್ October 18th ರಿಲೀಸ್ ಆಗ್ತಿದೆ. ಹೌ ನರ್ವಸ್ ಆರ್ ಯು, ಎಕ್ಸೈಟೆಡ್ ಆರ್ ಯು? ಇಬ್ಬರಿಗೂ ಫಸ್ಟ್ ಫಿಲಮ್, ನರ್ವಸ್ ಏನನ್ಸ್? ಹಾಂ, ಕೇಳಬೇಕಾ? ತುಂಬ ಇದಾಗ್ತಿದೆ, ಅದರಲ್ಲೂ ಕೆಲವೊಮ್ಮೆ ಟ್ವೀಟ್ ಮಾಡಿದಾಗ, ಇನ್ನು ಕೆಲವರು ಏನಾದ್ರು ಕಮೆಂಟ್ಸ್ ಮಾಡಿದಾಗ, ಅದರಲ್ಲೂ ಫ್ರೈಡೇ ಅಂದ ತಕ್ಷಣ ಒಂದ್ಸತಿ ಸ್ಟಾಪ್ ಆಗುತ್ತೆ. ಯಾರು ಹೇಳಿ, ನೀವೇ 18th ಅಂದ ತಕ್ಷಣ ಒಂದ್ಸತಿ ಅಂತ ಅನ್ನಿಸ್ತು. ಬಟ್ ವೆಯ್ಟ್ ಮಾಡ್ತಾ ಇದ್ದಲ್ಲ, ಎಷ್ಟು ಒಂದು ಇಯರ್ ಇಂದ ವೆಯ್ಟ್ ಮಾಡಿದ್ದೀವಿ. ಅವರು ಈ ಸ್ಟೋರಿ ಹೇಳಿದಾಗ ರಿಲೀಸ್ ಆಗತ್ತೆ ಅನ್ನೋ ಐಡಿಯಾನು ಇರಲಿಲ್ಲ. ಫೆಸ್ಟಿವಲ್ ಆ ಥರ ಫ್ರೇಮ್ ಆಫ್ ಮೈಂಡ್ ಅಲ್ಲೇ ಇದ್ದಿದ್ದು ನಾನು. ರಿಲೀಸ್ ಆಗ್ತಿದೆ ಅದು ಈ ಮತ್ತೆ ಇವಾಗ ಫುಲ್ ಆಟೋ ಮೇಲೆ ಸ್ಟಿಕ್ಕರ್ಸ್ ಎಲ್ಲ ನನ್ನ ಫ್ರೆಂಡ್ಸ್ ಕಳಿಸಿದ್ದಾರೆ ರಸ್ತೆ. ಏನ್ ಅನ್ಸುತ್ತೆ, ಔಟ್ ಆಫ್ ದ ವರ್ಲ್ಡ್ ಎಕ್ಸ್ಪೀರಿಯನ್ಸ್ ಇದು, ನಮ್ಗೆ ಇನ್ನೂ ಸಿಂಕಿನ್ ಆಗಿಲ್ಲ. ಸೊ ನೀವು ಯಾರು, ಇಡೀ ಕಾಸ್ಟ್ ಅವ್ರು ಯಾರು ಮುಂಚೆ ಪರಿಚಯ ಇಲ್ಲ, ಈ ಫಿಲಮಿಗೆ ಅಂತ ಸೇರಾದ್ಮೇಲೆ ಇವಾಗ ಎಲ್ಲರೂ ಕ್ಲೋಸ್ ಬಡ್ಡೀಸ್ ಆಗಿದ್ದೀರಾ? ಐ ಕ್ಯಾನ್ ಸೀ ಇಟ್ ಇನ್ ದ ಟ್ರೇಲರ್ ಆಲ್ಸೋ. ಇವಾಗ ಇತ್ತೀಚೆಗೆ ರಾ ರಾ ಅಂತೆಲ್ಲ ಬೇರೆ ಥರ ರಾ ತೋರಿಸ್ತಾರೆ, ದಿಸ್ ಇಸ್ ಕಂಪ್ಲೀಟ್ಲಿ ಅ ಡಿಫ್ರೆಂಟ್ ಜಾನರ್ ಆಫ್ ರಾ. ಅದು ನೀವು ಡ್ರಾಮಾಯಿಂದ ಬಂದು ಸಟಲ್ ಆಗಿ ಇಲ್ಲಿ ಆ್ಯಕ್ಟ್ ಮಾಡಿರೋದು ಎದ್ದು ಕಾಣುತ್ತೆ. ಹೌ ಡು ಐ ಎಸ್ಪೆಷಲಿ ಮೋಡ ಬಂದು ಹೋಗುವಾಗ ಎಷ್ಟು ಕಷ್ಟ ಆಗ್ತಿತ್ತು, ಬಿಸಿಲಂದ್ರೆ ಬಿಸಿಲು, ಸಡನ್ ಆಗಿ ಮೋಡ ಬರುತ್ತೆ, ಟ್ಯಾನ್ ಆಗ್ತಿದೆ ಸ್ಕಿನ್. ನೀವು ಮೂವಿ ನೋಡೋ ಮೇಲೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಪಟ್ಟಿದ್ವಿ. ಇವಾಗ ಫುಲ್ ಬ್ಲಾಕ್ ಬಾಂಡ್ ಆಗ್ಬಿಟ್ಟಿದ್ವಿ ನಾನು ಸೀನ್ ಶೂಟ್ ಮಾಡುವಾಗ, ಬಿಕಾಸ್ ಮೇಲೆ ಶೀಟ್ ಏನು ಇಲ್ಲ ಕವರ್ ಮಾಡಬೇಕು ಲೋ ಬಜೆಟ್. ಸೊ ಲೈಟ್ ಜಾಸ್ತಿ ಆಗಿದೆ, ಸನ್ಲೈಟ್ ಜಾಸ್ತಿ ಆಗಿದೆ ಅಂದ್ರೆ ವಿ ಹ್ಯಾವ್ ಟು ವೇಟ್, ಅಲ್ಲಿ ಯಾವ್ದೋ ದಪ್ಪ ಮೋಡ ಕಾಣ್ತಿದೆ, ಬರತ್ತೆ ಬರತ್ತೆ ಕಾಯಣ ಮುಚ್ಚುತ್ತೆ. ಸೊ ಈ ಶೂಟಿಂಗ್ ಎಲ್ಲ ಮುಗಿದ್ಮೇಲೆ ಯಾವ ಥರ ಫೀಲ್ ಆಗ್ತಿತ್ತು? ಇದು ಈ ಥರ ನಾರ್ಮಲಿ ಸ್ಕೂಲ್ ಡೇಸ್, ಕಾಲೇಜ್ ಡೇಸ್ ಮೂವೀಸಲ್ಲೆಲ್ಲ ಎಲ್ಲ ಕಾಸ್ಟ್ ತುಂಬ ಫ್ರೆಂಡ್ಸ್ ಆಗಿಬಿಡ್ತಾರೆ ಶೂಟಿಂಗ್ ಪ್ರಾಸೆಸ್ಸಲ್ಲಿ. ಸೊ ಬಿಟ್ಟು ಹೋಗೋದು, ನೀವು ಶೂಟಿಂಗ್ ಮುಗಿಸ್ಕೊಂಡ್ಮೇಲೆ ಗಂಟು ಮುಟ್ಟೆ ಕಟ್ಟುವಾಗ ಹಿಂಗೆ ಅನಿಸ್ತು? ಓಕೆ, ಬಟ್ ಸ್ಟಿಲ್ ಶೂಟಿಂಗ್ ಇರೋ ಥರ ಇರೋಲ್ಲ. ಬೆಳಿಗ್ಗೆ 5 ಮನೆಯಿಂದ ಹೊರಡ್ತಾ ಇದ್ದಿದ್ದು, ಸಂಜೆ 6 ಸೆಟ್ಟಿಂದ ಬಾಂಬ್ ಹೋಗ್ತಾ ಇದ್ದಿದ್ದು. ಅಷ್ಟು ದಿನ ಒಟ್ಟಿಗೆ ಇದ್ದು, ರಿಹರ್ಸಲ್ ಅಲ್ಲೂ ಒಟ್ಟಿಗೆ ಇದ್ದು, 20 ಸ್ಕೂಲ್ ಸೀನ್ ಅಲ್ಲೂ ಒಟ್ಟಿಗೆ ಇದ್ದು, ಅಂತ ಶೂಟಿಂಗ್ ಮುಗ್ದಾದ್ಮೇಲೆ 10th ಮುಗ್ದಾದ್ಮೇಲೆ ಕಾಲೇಜ್ಗಿಂತ ಮುಂಚೆ 2 ಅನಿಸ್ತು, ಫ್ರಸ್ಟ್ರೇಷನ್ ಇರುತ್ತಲ್ಲ ಆ ಥರ. ಓಕೆ, ಸೊ ಸುದೀಪ್ ಅವ್ರು ಟ್ವೀಟ್ ಮಾಡಿದಾಗ ಹೆಂಗೆ ಅನಿಸ್ತು ನಿಮಗೆ? ನಂಬಕ್ಕಾಗ್ತಿಲ್ಲ ಅಂತೀರ? ಓಕೆ, ಅಷ್ಟು ಅವ್ರನ್ನ ಫ್ಯಾನ್ ಫ್ಯಾನ್ ಅನ್ಕೊಂಡು ಫಸ್ಟ್ ಸಿನಿಮಾಗೆಲ್ಲ ಟ್ವೀಟ್ ಮಾಡ್ತಾರೆ. ಈ ಥರ ಇಷ್ಟ ಆಗತ್ತೆ ಸಿನಿಮಾ ಏನು ಐಡಿಯಾನೇ ಇರಲಿಲ್ಲ. ನಾವು ಹೆಂಗೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತೆ ಈ ಥರ ಬರತ್ತೆ ಸಿನಿಮಾ ಅಂತ. ಆ್ಯಂಡ್ ಅದು ಇದ್ದಿದ್ರು ನಮಗೆ ತಲೆ ತುಂಬಿಲ್ಲ, ಯಾಕಂದ್ರೆ ಅದೆಲ್ಲೂ ಬರಬಾರ್ದು. ಅದಿಲ್ಲದೆ ಇರೋದಕ್ಕೆ, ನನ್ಗನ್ಸೋ ಪ್ರಕಾರ ಅದಿಲ್ಲದೆ ಇರೋದಕ್ಕೆ ಸಟಲ್ನೆಸ್ ಸ್ವಲ್ಪ ಜಾಸ್ತಿ ಬಂದಿದೆ.
ಯಾಕಂದ್ರೆ ಒಂದ್ ಕಡೆ ಗೊತ್ತಿತ್ತು ಏನೋ ಒಂದ್ ರೇಂಜಿಗೆ ಆಗುತ್ತೆ, ಯಾಕಂದ್ರೆ ಅವ್ರ ಕಡೆ ಅವ್ರಿಗೆ ಗೊತ್ತಿರುತ್ತೆ. ಬಟ್ ನಮ್ಗೇನ ತರ ಅನ್ಸ್ತಿಲ್ಲ ಆಕ್ಟ್ ಮಾಡ ಫಸ್ಟ್ ಸಿನಿಮಾ ಅಂತ ಹೇಳಿ. ಯಾರೋ ಟ್ವೀಟ್ ಮಾಡಿದ್ರು ರೂಪಂಗೆ ಈ ಸಿನಿಮಾ ನಿಮ್ಮನ್ನೆಲ್ಲ ಎಲ್ಲೋ ಕರ್ಕೊಂಡು ಹೋಗುತ್ತೆ ಪ್ರೌಡ್ ಆಫ್ ಯು ಅಂತ. ಅದಕ್ಕೆ ಅವರು ಥ್ಯಾಂಕ್ ಯು, ಈ ಸಿನಿಮಾ ಎಲ್ಲ ಕಡೆ ಹೋಗ್ಲಿ ನಾನು ಇಲ್ಲೇ ಇರ್ತೀನಿ. ಅವ್ರಿಗೆ ಎಷ್ಟು ಗ್ರೌಂಡಿಂಗ್ ಇದೆ ಅಂದ್ರೆ, ಮೋಸ್ಟ್ಲಿ ನಾವು ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದಿದ್ರೆ ಒಂದ್ ನಮ್ಗೆ ಅಫ್ಕೋರ್ಸ್ ಈ ಮೂವಿನೂ ಸಿಗ್ತಾ ಇರ್ಲಿಲ್ಲ, ಈ ತರ ಸೆನ್ಸ್ ಆಫ್ ಬಿಲಾಂಗಿಂಗು ಸಿಗ್ತಾ ಇರ್ಲಿಲ್ಲ. ತುಂಬಾ ತುಂಬಾ ಬ್ಲಡ್ ಅಂಡ್ ಸ್ವೆಟ್ ಹಾಕಿ ಮಾಡಿರೋ ಸಿನಿಮಾ. ಸೊ ಇಬ್ರು ಸ್ಕೂಲಲ್ಲಿ ಎಲ್ಲ ಫ್ರೆಂಡ್ಸ್ ಎಲ್ಲ ಹೆಂಗಿರ್ತಾರೆ ಅಂತ ಗೊತ್ತು. ನೀವು ಒಂಥರ ಸ್ಕೂಲ್ ಫ್ರೆಂಡ್ಸ್ ಥರನೇ ಸೇಮ್ ಏಜ್ ಅವರು ಶೂಟಿಂಗಲ್ಲಿ, ನಿಮ್ಮದ್ಯ ಹೆಂಗಿತ್ತು ಕೆಮಿಸ್ಟ್ರಿ ಶೂಟಿಂಗ್ ಟೈಮಲ್ಲಿ? ಕಿತ್ತಾಡ್ತಿದ್ರ ನೀವು ಒಳ್ಳೆ ಫ್ರೆಂಡ್ಸ್? ಯಾವ ಥರ ಬಗ್ಗೆ ಮಾತಾಡಂಗಿಲ್ಲ, ಮಾತಾಡ್ತಿರ್ಲಿಲ್ಲ ರಿಹರ್ಸಲಲ್ಲಿ. ನಾನು ಫಸ್ಟ್ ಟೈಮ್ ಅವನ್ನ ಮೀಟ್ ಮಾಡಿದ್ ನಾನು ಫಸ್ಟ್ ಟೈಮ್ ಆಡಿಷನ್ ಹೋದಾಗ್ಲೆ ಅವನ್ ಅಷ್ಟೊಂದು ತುಂಬಾ ಸತಿ ಮೀಟ್ ಮಾಡಿದ್ದೆ. ತುಂಬಾ ಅಲ್ಲಿ ಮೀಟ್ ಮಾಡಿದಾಗ ಸಕ್ಕದಾಗಿತ್ತು. ಅವನು ಹೇಳ್ತಾ ಒಳ್ಳೆ ಹುಡುಗ ಅನ್ಸ್ತು ಅಂದ್ರೆ ಅಲ್ಲ ಅವ್ರ ಹಂಗೆ ಹೇಳಿದ್ರು. ರೂಪಂಗು ತುಂಬಾ ಇಷ್ಟ ಆಗಿತ್ತು. ನಾ ಹೇಳಿದ್ನಲ್ಲ ಶೂಟಿಂಗ್ ತುಂಬಾ ರಿಹರ್ಸಲ್ ಇತ್ತು. ಸೊ ಪ್ರತಿ ಸೀನ್ಗೂ ಎಷ್ಟೊಂದ್ ಸತಿ ಮಾಡ್ಬಿಟ್ಟಿದ್ವಿ ನಾವು, ಇದ್ಮಾಡಿ ಇಂಪ್ರೊವೈಸ್ ಮಾಡಿ ಅಂತಂದ್ರು. ನಾವು ಮಾಡ್ತಿದ್ವಿ, ಚೆನ್ನಾಗೇ ಬರ್ತಿದ್ವಿ ಎಲ್ಲ. ಓಯ್ ಸೂಪರ್ ಸೂಪರ್ ಅಂದ್ರು. ಅವರನ್ನು ಶೂಟಿಂಗ್ ಶುರು ಫುಲ್ ಜಗಳ ಆಯ್ತಾ ನಂಗೂ ಇವ್ರಿಗೂ. ಯಾವ ಯಾವ ವಿಚಾರಕ್ಕೆ ಸೆಟ್ಟ? ನಾನು ಸಖತ್ ಪಾಯಿಂಟ್ ನನ್ನ ಸೀನ್ಗಿಂತ ಮುಂಚೆ ನಾನು ಒಳಗೆ ಹೊರಟೋಗ್ತೀನಿ, ಇವನು ಮಾತಾಡ್ತಾನೆ ತುಂಬಾ. ಯಾಕಂದ್ರೆ ನಾನು ಸ್ವಲ್ಪ ಟೆಕ್ನಿಕಲಿ, ಯಾಕಂದ್ರೆ ಅದಕ್ಕಿಂತ ಮುಂಚೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಎಲ್ಲ ವರ್ಕ್ ಮಾಡಿದ್ನಲ್ಲ, ಸೊ ಅದಕ್ಕೋಸ್ಕರ ಇನ್ನೇನೋ ಅಂದ್ರೆ ಒಂದು ಎಕ್ಸ್ಟ್ರಾ ಹಾಕಿದ್ರೆ ಚೆನ್ನಾಗಿರುತ್ತಾ. ಇವನು ಮಾತಾಡಲ್ಲ ನಂಗದ್ ಗೊತ್ತಿಲ್ಲ. ಸೀನ್ಗಿಂತ ಮುಂಚೆ ನಾನು ಕೇಳ್ತೇನೆ, ಹಿಂಗ್ ನಾನು ಅಲ್ಲಿ ಲುಕ್ ಕೊಡ್ತೀನಿ ಲೇ ನಾನೇನಂದ್ರೆ ಐ ಎಮ್ ದ ಡೈರೆಕ್ಟರ್ ಆಕ್ಟರ್. ಅವ್ರು ನಂಗೆ ಏನ್ ಹೇಳ್ತಾರೋ ಅವ್ರಿಂದ ಮಾತ್ರ ನಾನು ಕೇಳ್ತೀನಿ, ಬೇರೆ ಯಾರು ಏನ್ ಮಾತಾಡಿದ್ರು ಕೇಳ್ಕೊಳ್ಳೋದ್ರಿಂದ ಇರಿಟೇಟ್ ಆಗುತ್ತೆ ನನ್ಗೆ. ಇವ್ನ್ ಬಂದು ರೂಪವನ್ನ ಕೇಳೋಣ ಕಿತ್ತಾಡ್ತಿದ್ವಿ, ರೂಪನ ಸಖತ್ ಆಟ ಕೊಟ್ಟಿದ್ದೀವಿ. ಅದನ್ನೆಲ್ಲ ಮಿಸ್ ಮಾಡ್ಕೋತೀರಾ? ಇನ್ನ ಫಸ್ಟ್ ಟೈಮ್ ಮೂವಿನು ನಮ್ ಮಾತಾಡ್ತಾನೆ ಇರ್ಲಿಲ್ಲ, ನಿಜವಾಗ್ಲೂ ಮಾತಾಡ್ತಿರ್ಲಿಲ್ಲ ಸೆಟ್ ಅಲ್ಲಿ. ಸೊ ಫಸ್ಟ್ ಟೈಮ್ ಅವ್ರ ಸ್ಕ್ರೀನಿಂಗ್ ನೋಡಿದಾಗ ಈ ಎಷ್ಟೆಲ್ಲ ಕಾಣ್ತಿದ್ದೀವಲ್ಲ ಗೊತ್ತಾಗಿಲ್ಲ, ಜಗಳ ಆಡಿದ್ವಿ ಈ ಸೀನ್ ಜಗಳ ಆಡಿದ್ದೀನಿ ಮಾಡಕ್ಕೆ ನಮ್ಗೆ ಫುಲ್ ನಾನು ಹತ್ತು ಕರ್ಗದ ಮಾಡ್ಬಿಟ್ಟಿದ್ದೆ ಒಂದ್ಸರ್ತಿ. ಅದೇನೋ ಮೂವಿನಲ್ಲಿ ಏನು ಗೊತ್ತಾಗಲ್ಲ. ವರ್ಕಿಂಗ್ ವಿತ್ ಅ ಫೀಮೇಲ್ ಡೈರೆಕ್ಟರ್, ಅದರಲ್ಲೂ ರೂಪಾ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು, ನಾನು ಅವ್ರದ್ದು ಹಳೆ ವರ್ಕ್ಸ್ ಎಲ್ಲ ನೋಡಿದ್ದೀನಿ, ಬಿಗ್ ಫ್ಯಾನ್. ಸೊ ಹೆಂಗ ಅನ್ಸ್ತು? ಫೀಮೇಲ್ ಥರನೇ ಅನ್ಸಲ್ಲ, ಕಾಂಪ್ಲಿಮೆಂಟ್ ಇದು ಏನು ಪವರ್ ಇದೆ ಅಲ್ಲ ನಮ್ಗೆಲ್ಲೂ ಫೀಮೇಲ್ ಅನ್ಸಲ್ಲ. ಅವ್ನು ಡೈರೆಕ್ಟರ್ ಅಷ್ಟೇ ಅನ್ಸತ್ ಬಿಟ್ರೆ ಫೀಮೇಲ್ ಡೈರೆಕ್ಟರ್ ಮೇಲ್ ಡೈರೆಕ್ಟರ್ ಆ ಥರ ಎಲ್ಲ ಏನು ಅನ್ಸಲ್ಲ. ಓಕೆ, ಸೊ ಹಂಗೆ ಹಂಗೆ ಆಯ್ತು. ಡೈರೆಕ್ಟರ್ ಬಗ್ಗೆ ಮಾತಾಡ್ಬೇಕು, ಆರಾಮಾಗಿ ವರ್ಕ್ ಮಾಡ್ಬೋದು. ನಮ್ಗೆ ಯಾವತ್ತು ಏನು ಒಂಥರ ನಮಗೆ ನಂಗೆ ರೂಪ ಇಲ್ಲದಿದ್ರೆ ನಾನು ಸಿನಿಮಾ ಮಾಡಿರ್ತಿರ್ಲಿಲ್ಲ, ಅಫ್ಕೋರ್ಸ್ ಮಾಡಿರ್ತಿರ್ಲಿಲ್ಲ. ಆದರೆ ರೂಪ ಬಗ್ಗೆ ಎವ್ರಿ ಒನ್ ಶುಡ್ ನೋ, ಅವರಷ್ಟು ಸೆನ್ಸಿಟಿವ್ ಪರ್ಸನ್ ಯಾರಿಲ್ಲ. ಸೆನ್ಸಿಟಿವ್ ಅಂದರೆ ಅಳು ಮುಂಚಿತರ ಅಲ್ಲ, ಸೆನ್ಸಿಟಿವ್ ಅಬೌಟ್ ಸೆನ್ಸಿಬಿಲ್ ಸೆನ್ಸಿಬಿಲಿಟಿ. ಅವ್ರಿಗೆ ಎಷ್ಟು ಸ್ಟ್ರಾಂಗ್ ಆಗಿದೆ, ಯಾರನ್ನು ಕ್ರೂಡ್ ಆಗಿ ಮಾಡಲ್ಲ, ರಾ ಇದೆ, ಕ್ರೂಡ್ ಇಲ್ಲ, ಮೀನಿಂಗ್ಲೆಸ್ ಆಗಿ ಸುಮ್ಮನೆ ಕಿಕ್ ಇರ್ಲಿ ಆ ಥರದ್ದು ಏನೂ ಇಲ್ಲ ಸಿನಿಮಾಲಿ. ಎವ್ರಿಥಿಂಗ್ ಹ್ಯಾಸ್ ಅ ಪರ್ಪಸ್. ಅವ್ರ ಒಂದು ಲೈನ್ ಒಂದು ವರ್ಡ್ ಯೂಸ್ ಮಾಡಿದಾರ ಹತ್ತು ಸರ್ತಿ ಯೋಚನೆ ಮಾಡಿರ್ತಾರೆ, ಆಮೇಲೆ ಒಂದು ತುಂಬ ವರ್ಡ್ಸ್ ಹಾಕ್ಬಿಡಲ್ಲ ಅಲ್ಲಿ, ಎಷ್ಟು ಬೇಕೋ ಅಷ್ಟೇ. ಕಾಣಿಸುತ್ತೆ ಟ್ರೈಲರ್ ಅಲ್ಲಿ ಅಂದ್ರೆ ಈ ಬುಕ್ ಶಾಟ್ ಅಟ್ರಾಕ್ಷನ್ ಅಂತಾರಲ್ಲ ಅದೆಲ್ಲ ಮಾಡಕ್ ಹೋಗಲ್ಲ, ಅದ್ ಬೇಕಾ ಅಲ್ಲಿ ಎಲಿಮೆಂಟ್ಸ್ ಹಾಕ್ತಾರೆ. ಆಮೇಲೆ ಅವ್ರು ಬರೀ ಡೈರೆಕ್ಟರ್ ಅಲ್ಲ, ಅವರು ಇಡೀ ನಂಗೆ ಹೆಂಗ್ ಸಾಧ್ಯ ಅಂತ ಅನ್ಸುತ್ತೆ. ಬಿಕಾಸ್ ನಾವ್ ಯಾರು ಶೂಟ್ ಮಾಡಲ್ಲ ಅಲ್ವಾ, ಫಸ್ಟ್ ಸೀನ್ ಇಂದ ಲಾಸ್ಟ್ ಸೀನ್ ವರ್ಗೂ ಯಾರು ಶೂಟ್ ಮಾಡಲ್ಲ, ಎಲ್ಲೆಲ್ಲೆಲ್ಲೋ ಮಾಡೋದು. ಆ್ಯಂಡ್ ಟು ಟೇಕ್ ಅಸ್ ಲೈಕ್ ದಟ್ ಸಡನ್ ಆಗಿ ಸಕ್ಕತ್ ಜಾಲಿ ಸೀನೋ ಕ್ಲಾಸ್ ರೂಮ್ ಸೀನೋ ಇನ್ನೊಂದು ತಳಮಳ ಆಗಿರೋ ಸೀರಿಯಸ್ ಸೀನ್, ನಂಗೆ ಒಂದ್ಸರ್ತಿನ ಗ್ರಾಫ್ ಬೀಟ್ ಆದ್ರೆ ನಂಗೆ ಗೊತ್ತಾಗ್ತಿಲ್ಲ ನಾನು ಏನ್ ಮಾಡ್ತಿದ್ದೀನಿ ಅಂತ ಅನ್ಸಿಲ್ಲ. ಅಷ್ಟು ಹಂಗೆ ಕೈ ಇಟ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಎಲ್ಲ ಕಡೆ, ಏನ್ ಮಾಡ್ಬೇಕು ಎಲ್ಲದನ್ನು ಹೇಳ್ಕೊಟ್ಟಿದ್ದಾರೆ ಅವರು. ಆಮೇಲೆ ಬರೀ ಸಿನಿಮಾ ಸೆಟ್ ಅಲ್ಲಿ ಏನಾಗ್ತಿದೆ ಅಲ್ಲ, ಶೀಲ್ ನೋ ಇದಾಗ್ತಿರುವಾಗ ಮ್ಯೂಸಿಕ್ ಏನ್ ಬರಬೇಕು ಈ ಟೈಮಲ್ಲಿ,
ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್ ಕ್ಲಿಯರ್ ಪಿಕ್ಚರ್ ಇನ್ ಹರ್ ಹೆಡ್. ಮ್ಯೂಸಿಕ್ ಅಷ್ಟೇ, ಯೂಶಲಿ ಹಂಗೆ ಅಲ್ವಾ ಇರೋದು, ಈ ಸಿನಿಮಾ ಹಾಡ್ ಮಾಡಿದ್ರೆ ಈ ಸಿನಿಮಾನ ತಗೊಂಡು ಇನ್ನೊಂದು ಸಿನಿಮಾ ಹಾಕಿದ್ರು ಏನೋ ಡಿಫ್ರೆನ್ಸ್ ಗೊತ್ತಾಗಲ್ಲ. ಹೌದು, ನಮ್ಮ ಸಿನಿಮಾದ ಹಾಡ್ ಹಂಗಲ್ಲ, ನಮ್ಮ ಸಿನಿಮಾದಲ್ಲೇ ನೋಡ್ಬೇಕು. ಅವ್ರಿಗೆ ಕ್ಲಿಯರ್ ಆಗಿ ಗೊತ್ತಿತ್ತು, ಒಂದ್ ಶಾರ್ಟ್ ಅಂತ ಹೇಳಿದ್ರೆ ಹಿಂಗೆ ಇಡ್ತಿದ್ದಾರೆ ಅಂದ್ರೆ ಮುಂದೆ ಪೋಸ್ಟರ್ ಆಗುತ್ತೋ ಅಥವಾ ಇದು ಎಲ್ಲೋ ಒಂದ್ ಕಡೆ ಸಾಂಗ್ಗೆ ಆ್ಯಡ್ ಮಾಡ್ಬೋದು, ಅದೆಲ್ಲದೂ ಕರೆಕ್ಟ್ ಆಗಿರ್ತಿತ್ತು. ಸೊ ಹಂಗಿರ್ಬೇಕಾದಾಗ ಡಿ ಒ ಪಿ ಅವರಿಗೂ ಕರೆಕ್ಟ್ ಆಗ ಎಸ್ ಇವ್ರು ಏನ್ ಹೇಳ್ತಾರೆ ಪಟ್ ಅಂತ ಮ್ಯಾಚ್ ಆಗದೆ ಎಲ್ಲೂ ಅವ್ರು ಯಾರು ಸೆಟಲ್ ಜಗಳ ಆಡೋದೇ ನೋಡಿಲ್ಲ ನಾವು, ನೀವು ಮಾತ್ರ ಜಗಳ ಆಡ್ತಿದ್ರಿ. ಅಷ್ಟೇ, ಅವ್ರು ಎಲ್ಲೂ ಜಗಳ ಆಡಿಲ್ಲ, ಗೊತ್ತಾಗ್ಬಿಡೋದು ಅವ್ರಿಗೆ ಹಿಂಗೆ ಹಿಂಗೆ ಅಂತ ನಿಂತ್ಕೊಂಡು ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ, ಹಿಂಗಿದೆ ಕಣ ಒಂದು ಸೀನ್ ಅಂತ ಹೇಳಿದ್ರೆ ಸೆಟ್ ಮಾಡಿ. ಸೊ ಫೈನಲಿ ಫಿಲಮ್ ಇಂಟರ್ನ್ಯಾಷನಲ್ ಲೆವೆಲೆಲ್ಲ ಹೋಗ್ತಿದೆ, ನ್ಯೂಯಾರ್ಕ್ ಫಿಲ್ಮ್ ಫೆಸ್ಟಿವಲಲ್ಲಿ ಬೆಸ್ಟ್ ಸ್ಕ್ರೀನ್ ಪ್ಲೇ ಸಿಕ್ಕಿದೆ, ಟೊರಂಟೋ ಸಿಡ್ನಿಯಲ್ಲೆಲ್ಲ ಟೆಲಿಕಾಸ್ಟ್ ಆಗಿದೆ, ಪ್ರೀಮಿಯರ್ ಆಗಿದೆ. ಸೊ ಅದೆಲ್ಲ ಅನ್ಕೊಂಡಿದ್ರೆ ಈ ಥರ ಗ್ಲೋಬಲಿ ಹೋಗುತ್ತೆ ಮೂವಿ ಅಂತ ಏನು ಅನಿಸ್ತಿದೆ ಅದೆಲ್ಲ ಗೊತ್ತಾಗ್ತಿರುವಾಗ? ನೋ ಕ್ಲೂ, ಏನ್ ಕ್ಲೂ ಇರ್ಲಿಲ್ಲ, ಇಲ್ಲ ನಿಜವಾಗ್ಲೂ ಎಷ್ಟು ಬೇಗ ಆಗೋಗಿದೆ ಇನ್ ಸ್ಪ್ಯಾನ್ ಆಫ್ ಆಕ್ಚುಲಿ ಬೇಗ ಅಲ್ಲ ಒಂದು ವರ್ಷದಲ್ಲಿ ಆಗಿದೆ. ಆದರೂ ನ್ಯೂಯಾರ್ಕ್ ಹೋಗ್ತಿದೆ ಅಂದಾಗ ಆಲ್ ಆಫ್ ಅಸ್ ಮೆಟ್, ಆ ಸ್ಕ್ರೀನ್ ಪ್ಲೇ ಬೆಸ್ಟ್ ಸ್ಕ್ರೀನ್ ಪ್ಲೇ ಬಂದಾಗ ಆಲ್ ಆಫ್ ಅಸ್ ಮೆಟ್. ಆವಾಗಲೂ ಗೊತ್ತಿರಲಿಲ್ಲ ಗೈಸ್ ಏನು ಹೇಳ್ತೀರಾ ರಿಲೀಸ್ ಮಾಡೋದು ಅಥವಾ ಆನ್ಲೈನ್ ಪ್ಲಾಟ್ಫಾರ್ಮ್ ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ ಬಿಟ್ಬಿಡೋದು. ನಾವು ಎಲ್ಲರೂ ಕಿಸ್ಕೋತಿದ್ವಿ ಇಲ್ಲ ರಿಲೀಸ್ ಮಾಡಿ ರಿಲೀಸ್ ಮಾಡಿ, ನಮ್ಮ ಜನ ಜೊತೆ ನಾವು ಕೂತ್ಕೊಂಡು ನೋಡೋದೇ ಬೇರೆ ಮಜಾ ಅಲ್ವಾ? ತುಂಬ ನಾನಂತೂ ಇಂಡಸ್ಟ್ರಿ ಹೋಗಿ ಬರಬೇಕು ಅಂತ ನಾನು ಅನ್ಕೊಂಡಿದ್ದೆ, ಒಂದು ಯಾವ್ದೋ ಒಂದು ಆ ಕ್ಲಾಸ್ ಯಾವ್ದೋ ಸೈಕಲ್ ತಗೊಂಡ್ಬಿಡೋಣ ಅಂತ ಹೊಡಿಬೇಕಲ್ಲ ಅಂತ. ಬಟ್ ಸಿನಿಮಾ ಸಿಕ್ತಾಗಂತೂ ಮೈಕೆ ಸಿಕ್ಕಿದೆ ಅಲ್ಲ, ಬಟ್ ಖುಷಿನೇ. ಫಸ್ಟ್ ಸಿನಿಮಾ ಅದು ಒಳ್ಳೆ ಡೈರೆಕ್ಟರ್ ಜೊತೆಗೆ ಒಳ್ಳೆ ಆ್ಯಕ್ಟರ್ ಜೊತೆಗೆ ತುಂಬ ಕೈ ಇಲ್ಲಿಂದ ಹೋಗ್ಬಿಡಿ. ಆಲ್ ದ ಬೆಸ್ಟ್ ನನ್ನ ಸೊ ನೀವು ಕೂಡ ಮಿಸ್ ಮಾಡಿಬಿಡಿ ಗಂಟು ಮೂಟೆ ಫಿಲ್ಮ್ ಟೀಮ್. ನೋಡಿದ್ರಲ್ಲ ಎಷ್ಟು ಕ್ಯೂಟ್ ಕ್ಯೂಟ್ ಆಗಿ ಮಾತಾಡ್ತಾರೆ, ಫಸ್ಟ್ ಫಿಲಮು ನೀವಂತೂ ಮಿಸ್ ಮಾಡಿದೆ ನೋಡಿ. ಇಷ್ಟ ಆದರೆ ಸಪೋರ್ಟ್ ಮಾಡಿ.